ಬರ್ತಾರೆ. ನಾನು ಇಲ್ಲಿ ಹೊಲಿಗೆ ಕ್ಲಾಸ್ ಕಲಿಯಕ್ಕೆ ಬರ್ತಿದ್ದೆ ರೀ ಮೊದಲು. ಆಮೇಲೆ ಸಿಸ್ಟರ್ ಮನೆಯಾಗ ಕುಂತು ಏನು ಮಾಡೋದು, ಈಗ ಕೊರೋನಾ ಟೈಮ್ ಅಲ್ಲಿ ಕೆಲಸ ಎಲ್ಲ ಇಲ್ಲರಿ. ಮತ್ತು ಆಮೇಲೆ ಸಿಸ್ಟರಿಗೆ ಪರಿಚಯ ಆದ್ರಿ ರೀ. ಸಿಸ್ಟರ್ ಅದು ಮಷಿನ್ ಬಂದೈತಿ ಚಿಪ್ಸ್ ಮಾಡೋದು ಬಾ ಅಂತಂದರೆ, ನನಗೂ ಮತ್ತು ಮನೆಯಾಗ ಕುಂತು ಬೇಸರ ಆಗಿ ನಾ ಇಲ್ಲಿ ಬರತ್ತೇನೆ ರೀ. ಈಗ ಚಿಪ್ಸ್ ಎಲ್ಲ ಚಲೋ ಮಾಡೋದು ಎಲ್ಲ ಟ್ರೈನಿಂಗ್ ಹೇಳ್ಕೊಟ್ಟಿದ್ದಾರೆ, ನಾ ಮಾಡ್ಕೊಂಡು ಮಕ್ಕಳಿಗೆ ಇಲ್ಲೇ ಕರ್ಕೊಂಡು ಬರ್ತೇನೆ ರೀ. ಅದಕ್ಕೆ ನಮ್ಮದು ಎಲ್ಲ ಚಲೋ ನಡ್ದೈತೆ ರೀ. ಮತ್ತು ಎಲ್ಲ ಇಲ್ಲೇ ಶಾಲೆನೂ ಐತೆ ರೀ, ಇಲ್ಲೇ ಹೈಸ್ಕೂಲ್ರೂ ಐತೆ ರೀ, ಎಲ್ಲ ರೀ ಕಾನ್ವೆಂಟ್ ಐತೆ ರೀ, ಎಲ್ಲ ಇಲ್ಲೇ ಸೇಲ್ ಆಗ್ತಾವ ರೀ. ಮತ್ತು ಎಲ್ಲ ಚಲೋ ನಡ್ದೈತೆ ರೀ. ನನ್ನ ಹೆಸರು ಪೂರ್ಣಿಮಾ ಬಸವರಾಜ್ ಕುಮಾರ್ ಅಂತೇಳಿ. ನಾನು ಸಂತಿ ಬಸವಾಳ ಗ್ರಾಮದಲ್ಲಿ ಇರ್ತೇನೆ. ಸ್ನೇಹ ಜ್ಯೋತಿ ಎಂಬ ಸ್ವಸಹಾಯ ಸಂಘದಲ್ಲಿ ಒಬ್ಬ ಸದಸ್ಯಳಾಗಿತ್ತು. ಕೆ ವಿ ಜಿ ಬ್ಯಾಂಕ್ನಿಂದ 50,000 ರೂಪಾಯಿ ಲೋನ್ ಮಾಡಿ ಆಮೇಲೆ ಈ ಚಿಪ್ಸ್ ಮಷಿನ್ ಹಾಕಬೇಕಂತ ಉದ್ದೇಶದಿಂದ, ಮತ್ತು ಹೆಚ್ಚಿನ ಒಂದು ಅಮೌಂಟನ್ನು ಸೆಲ್ಕೋ ಫೌಂಡೇಶನ್ ಹೆಲ್ತ್ ಸೋಲಾರ್ದವರು ಕೊಡ್ತೀನಿ, ಸಹಾಯ ಮಾಡ್ತೀನಿ ಬಡವರಿಗೆ ಅಂತ ಹೇಳಿದರು. ಆ ನಂತರ ಕೆ ವಿ ಜಿಯಿಂದ 50,000 ತೊಗೊಂಡು ಉಳಿದ ಹಣವನ್ನು ಸೆಲ್ಕೋ ಫೌಂಡೇಶನ್ದವರು ಹೆಲ್ಪ್ ಮಾಡಿದರು. ಅದರಿಂದ ಈ ಚಿಪ್ಸ್ ಮಷಿನ್ನ ಹಾಕಿ ಇದರಿಂದ ಒಂದು ಒಳ್ಳೆಯ ಒಂದು ಮಹಿಳೆಯರಿಗೆ ಆಯಿತು, ಮತ್ತು ಇದ್ರ ಕೆಳಗಡೆ ಒಂದು 2 ಅಥವಾ 3 ಜನ ಕೆಲಸ ಮಾಡ್ತಾಯಿದ್ದಾರೆ ನನ್ನೊಬ್ಬರನ್ನು ಬಿಟ್ಟು. ಇದರಿಂದ ನಮಗೆ ತುಂಬ ಹೆಲ್ಪ್ ಆಗಿದೆ ಅಂತ ಹೇಳ್ತಾ ಸೆಲ್ಕೋ ಹೆಲ್ತ್ ಫೌಂಡೇಶನ್ ಅವರಿಗೆ ನನ್ನ ಧನ್ಯವಾದಗಳನ್ನು ಹೇಳ್ತಾ ನನ್ನ